ಹಾಗಾದ್ರೆ ಮೊದಲೇ ಅಪ್ಪನ ಮುಂದೆ ಯಾಕ್ ಬೇಡ ಅಂತ ಹೇಳಲಿಲ್ಲ ಯಾಕಂದ್ರೆ ಮಾವ ಈ ಪತ್ರದ ಜೊತೆ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ನಾನು ಇಟ್ಕೊಂಡಿದ್ದೀನಿ ಪತ್ರ ನಿಮಗೆ ಕೊಡ್ತಾ ಇದ್ದೀನಿ ಯಾಕೆ ಯಾಕಂದ್ರೆ ನನಗೆ ಆಶೀರ್ವಾದನೇ ಹೆಚ್ಚು ಆದ್ರೆ ನಿಮಗೆ ಈ ಕಾಗದ ನನ್ನ ಹೆಸರು ನನ್ನ ಅತ್ತೆ ಮಾವ ಮತ್ತೆ ನನ್ನ ಮಕ್ಕಳ ಮನಸ್ಸಲ್ಲಿದೆ ಅದನ್ನ ಯಾವ ಬಾಗ್ಲು ಮೇಲೆ ಬರೆಯೋ ಅವಶ್ಯಕತೆನೂ ಇಲ್ಲ ಯೋಚನೆ ಮಾಡಬೇಡಿ 25 ವರ್ಷ ನಿಮ್ಮ ಜೊತೆ ಇದ್ದೀನಿ ಆದರೂ ನಾನು ಬೇರೆಯವರ ಹಕ್ಕು ಕಿತ್ತುಕೊಳ್ಳೋದನ್ನ ಕಲಿಯಲಿಲ್ಲ ನಿಮ್ಮ ಈ ಮನೆ ಆಸ್ತಿ ಎಲ್ಲ ನಿಮ್ಮದಾಗೇ ಇರುತ್ತೆ ನಾನು ಏನನ್ನು ಕಿತ್ತುಕೊಳ್ಳಲ್ಲ ಕಿತ್ತುಕೊಳ್ಳೋದಕ್ಕೆ ನಿಮಗೆ ಯೋಗ್ಯತೆನೂ ಇಲ್ಲ ಆದರೆ ಕೊಡಕಂತೂ ಇದೆಯಲ್ಲ ದೀಪಾವಳಿ ಇರೋದು ನಾಡಿದ್ದು ಆದರೆ ಉಡುಗೊರೆಯಾಗಿ ನಿಮಗೆ ನಿಮ್ಮ ಅರ್ಧ ಮನೆನ ನಾನು ಇವತ್ತೇ ಕೊಡ್ತಿದ್ದೀನಿ ಹುಷಾರಾಗಿ ಇಟ್ಕೊಳ್ಳಿ ನಿನ್ನ ಈ ಗರ್ವನ ನಾನು ಸುಟ್ಟು ಬೂದಿ ಮಾಡ್ಬಿಡ್ತೀನಿ ಅನುಪಮ ಹೇಳ್ಬಿಡು ಏನು ಹೇಳಲಿ ಮೊದಲು ಕೂತ್ಕೋ ಅದೇ ನಿನ್ನ ಮನಸ್ಸಲ್ಲಿ ಏನು ಅನ್ಕೋತಾ ಇದೀಯಾ ನಿಮ್ಮ ಆರೋಗ್ಯ ಸರಿಯಿಲ್ಲ ಅದಕ್ಕೆ ನಾನು ನಿಮಗೆ ತೊಂದರೆ ಕೊಡೋದಿಕ್ಕೆ ಇಷ್ಟಪಡೋದಿಲ್ಲ ಲಲಿತಾ ನಿನ್ನ ಮುಖದ ಮೇಲೇನೇ ಕಾಣ್ತಾ ಇದೆ ಒಂದು ವೇಳೆ ಕುಕ್ಕರ್ ವಿಶಲ್ ಹೊಡಿಲಿಲ್ಲ ಅಂದ್ರೆ ಅದು ಹೊರದೋಗಿ ಬಿಡುತ್ತೆ ಅದಕ್ಕೆ ಹೇಳ್ಬಿಡು ನೀನು ನೀವು ಏನು ಮಾಡಿದ್ರು ಅದು ನನಗೆ ಸರಿ ಅನ್ನಿಸ್ಲಿಲ್ಲ ಲಲಿತಾ ಈಗೆಲ್ಲ ಏನಿದೆಯೋ ಅದೆಲ್ಲ ಮಕ್ಕಳಿಗೋಸ್ಕರ ತಾನೇ ನಾವು ಹೋದಾದ ಮೇಲೆ ಅವರ ಹೆಸರಿಗೆ ಆಗಬೇಕಿತ್ತು ಈಗ ಅದು ನಮ್ಮ ಕಣ್ಣ ಮುಂದೆನೇ ಆಗಿದೆ ಹಾ ಅದೇನೋ ಸರಿ ಆದ್ರೆ ನೇರವಾಗಿ ಹೇಳಬಿಡಲ್ಲ ಮಗನ ಜೊತೆ ಜೊತೆಗೇನೆ ಸೊಸೆಗೂ ಪಾಲ್ ಕೊಟ್ಟಿದ್ದೀರಾ ಅದಕ್ಕೆ ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೌದು ಬೇಜಾರಾಗಿದೆ ಇದು ಪ್ರತಿಯೊಬ್ಬ ತಾಯಿಗೂ ಆಗುತ್ತೆ ಯಾಕಂದ್ರೆ ಮಗ ನಮ್ಮ ರಕ್ತ ಆಗಿರ್ತಾನೆ ಆದ್ರೆ ಸೊಸೆ ಹೊರಗಡೆ ಅವಳು ಹೌದು ಹೊರಗಡೆ ಅವಳು ನೀ ಮರ್ತೆ ಬಿಟ್ಟ್ಯಾ ನೀನು ಈ ಮನೆ ಸೊಸೆನೇ ಹಾಗಿದ್ದಾಗ ನೀನು ಹೊರಗಡೆ ಅವಳ ಹಾಗಿದ್ದಾಗ ಈ ಮನೆ ಪತ್ರದಲ್ಲಿ ಎಲ್ಲೂ ನಿನ್ನ ಹೆಸರು ಇರಬಾರದು ನೋಡು ಲಲಿತಾ ಸಂಬಂಧ ಎರಡು ತರ ಇರುತ್ತೆ ರಕ್ತ ಸಂಬಂಧ ಪ್ರೀತಿ ಪ್ರೇಮದ ಸಂಬಂಧ ರಕ್ತ ಸಂಬಂಧ ಯಾವತ್ತಾದರೂ ಬದಲಾಗಬಹುದು ದೂರನೂ ಆಗಬಹುದು ಆದರೆ ಮುರಿಯೋದಿಲ್ಲ ಸರಿಯಾಗಿ ಹೇಳಿದೆ ರಕ್ತ ಸಂಬಂಧ ಮುರಿಯೋಕೆ ಆಗೋದಿಲ್ಲ ಆದರೆ ಪ್ರೀತಿ ಸಂಬಂಧ ಬಿಡೋದಕ್ಕೆ ಆಗೋದಿಲ್ಲ ಅದು ಯಾವಾಗಲೂ ಜೊತೆಗೇ ಇರುತ್ತೆ ವನರಾಜ್ ನಮ್ಮ ಜೊತೆ ಇದ್ರೂ ಇರದೇ ಇದ್ರೂ ಮಗನಾಗೇ ಉಳಿದಿರ್ತಾನೆ ಆದರೆ ಸೊಸೆ ಮಗಳಾಗಲಿ ಆಗದೇ ಇರಲಿ ಸದಾ ಜೊತೆಗೇ ಇರ್ತಾಳೆ ಪ್ರೀತಿಯ ಬಂಧುಗಳೇ ಇವತ್ತು ದೀಪಾವಳಿ ಆಬ್ವಿಯಸ್ಲಿ ನೀವೆಲ್ಲರೂ ದೀಪಾವಳಿ ತಯಾರಿಲಿ ಬ್ಯುಸಿ ಇರ್ತೀರ ಆದರೂ ಕೂಡ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ ವಿಶ್ ಮಾಡೋದಕ್ಕೆ ಹಾಗೆ ನಿಮ್ಮ ದೀಪಾವಳಿನ ಮ್ಯೂಸಿಕಲ್ ಮಾಡೋದಕ್ಕೆ ನಾನು ಅಂದರೆ ನಿಮ್ಮ ಸ್ನೇಹಿತ ಸಿದ್ಧಾರ್ಥ್ ಬಂದಿದ್ದೀನಿ ಮುಂದೆ ಹೋಗೋಕ್ಕೂ ಮುಂಚೆ ಒನ್ ಸಾಂಗ್ ಫಾರ್ ಆಲ್ ದೋಸ್ ವುಮೆನ್ಸ್ ಅದು ಇವತ್ತು ರೆಡಿ ಆಗೋದಕ್ಕೆ ಎಕ್ಸ್ಟ್ರಾ ಟೈಮ್ ತಗೊಳ್ಳೋ ಹೆಂಗಸರಿಗೋಸ್ಕರ ನಮಗೋಸ್ಕರನೂ ಅಲಂಕಾರ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಪ್ರೀತಿ ಒಳಗೆ ಪ್ರೀತಿ ತೆರೆ ತೆರೆ ತನನಂ
ಇಷ್ಟೊಂದು ಅಲಂಕಾರ ಮಾಡ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ಎಲ್ಲೂ ಹೋಗ್ತಾ ಇಲ್ಲ. ಮೊದಲು ನಿಮಗೋಸ್ಕರ ಅಲಂಕಾರ ಮಾಡ್ಕೋತಿದ್ದೆ, ಇವತ್ತು ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ನೀವಂತೂ ಬಂದು ಹೋಗೋರು. ಇವತ್ತೇನಾದರೂ ಯಾರ ಹತ್ರನಾದರೂ ಹೋಗ್ತಾ ಇದ್ರೆ ಮೊದಲು ಕುರ್ತಾ ಜಾಕೆಟ್ ಸರಿ ಮಾಡ್ಕೊಳ್ಳಿ. ಒಂದು ಕಡೆ ಈ ಕುರ್ತಾ ಹಿಂಸೆ ಮಾಡ್ತಿದ್ದೆ, ಇನ್ನೊಂದು ಕಡೆ ಇವಳು ಮಾತು ಹಿಂಸೆ ಕೊಡ್ತಾ ಇದ್ದೆ. ಎಲ್ಲಿವರೆಗೂ ಇವಳು ಸರಿ ಇದ್ಲೋ ಬಟ್ಟೆನೂ ಸರಿ ಇರ್ತಿತ್ತು. ಯಾವಾಗಿಂದ ಇವಳಿಗೆ ಕೊಬ್ಬು ಬಂತೋ ಆಗಿಂದ ಬಟ್ಟೆನೂ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದೆ. ಖಂಡಿತ ಇವಳೇ ಜಮುನಾಗಿ ಹೇಳಿರ್ತಾಳೆ ನನ್ನ ಬಟ್ಟೆಗೆ ಜಾಸ್ತಿ ಸ್ಟಾರ್ಚ್ ಹಾಕು ಅಂತ. ದೀಪಾವಳಿ ಮೈ ಲವ್. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಸ್ವಲ್ಪ ಹೊತ್ತಿಗಾದ್ರೂ ಆಗ್ಲಿ, ಮೊದಲನೇ ಸಲ ನೀನೊಂದು ಫೆಸ್ಟಿವಲ್ಗೆ ನನ್ನ ಜೊತೆ ಇದೆಯಾ? ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ವಿ. ನೋಡು, ನನ್ನ ಇಡೀ ಮನೆನ ನಿನ್ಗೋಸ್ಕರ ಡೆಕೋರೇಟ್ ಮಾಡಿದ್ದೀನಿ. ಹೇಗಿದೆ ವಿ? ನೈಸ್. ನೈಸ್ ಅಷ್ಟೇನಾ ವಿ, ನಾನು ಬೆಳಗ್ಗೆಯಿಂದ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಲೈಟಿಂಗ್ ಇಂದ ಹಿಡ್ದು ಡೆಕೋರೇಷನ್ ಇಂದ ಹಿಡ್ದು ರಂಗೋಲಿ ತನಕ ಇದೆಲ್ಲ ನಾನು ಒಬ್ಳೇ ಮಾಡಿದ್ದು ವಿ. ವಿ, ನನಗನ್ಸ್ತು ಇದೆಲ್ಲ ನೋಡಿ ನೀನು ಖುಷಿ ಪಡ್ತೀಯಾ ಅಂತ. ನಾನು ಖುಷಿಯಾಗಿದ್ದೀನಿ ಕಾವ್ಯ, ತುಂಬಾ ಖುಷಿಯಾಗಿದ್ದೀನಿ. ಆದ್ರೆ ನನ್ನ ಮಕ್ಕಳ ತರ ಕುಣಿದಾಡ್ಕೊಂಡು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಓಕೆ ಫೈನ್, ಇಲ್ಲಿ ಬಾ, ನೀನು ಕುತ್ಕೋ. ಇವತ್ ನಿನಗಿಷ್ಟ ಆಗಿರೋ ಅಡುಗೆ ಮಾಡಿದ್ದೀನಿ, ಇಲ್ಲಿ ನೋಡು. ವಿ, ನನಗೆ ಗೊತ್ತು ನಿಮ್ಮನೆ ಊಟ ಮಾತ್ರ ನಿನಗೆ ತಿನ್ನಕ್ಕೆ ಇಷ್ಟ ಅಂತ, ಆದರೆ ನನಗೋಸ್ಕರ ಒಂದು ಸ್ವಲ್ಪ ತಿನ್ನು ಅಷ್ಟೆ, ಪ್ಲೀಸ್. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್, ಈ ರೆಡ್ ಚಟ್ನಿ ಇದ್ರ ಜೊತೆ ತಿನ್ನಬೇಕು ಅಲ್ವಾ? ವಿ, ಸ್ವಲ್ಪ ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ. ನೀನು ಅನುಪಮ ತರ ಯಾಕೆ ಬಿಹೇವ್ ಮಾಡ್ತಿದ್ಯಾ? ವೈ ಆರ್ ಯು ಟ್ರೈಂಗ್ ಟು ಬಿ ಹರ್? ವಿ, ನಾನು ಅನುಪಮ ಅಲ್ಲ, ನಿನ್ ವೈಫ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ವಿ, ನಾನು ನಿನ್ಗೆ ವೈಫ್ ಆಗೋಳು. ಮತ್ತೆ ಎಲ್ಲಾ ವೈಫು ಹೀಗೆ ಇರೋದು? ವೈಫ್ ಹೇಗಿರ್ತಾಳೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾವ್ಯ. 25 ವರ್ಷದಿಂದ ನೋಡ್ತಾನು ಬಂದಿದ್ದೀನಿ, ಅನುಭವಿಸ್ತಾನು ಬಂದಿದ್ದೀನಿ. ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ಬರೀ ಅದೇ ಕಾಣಿಸ್ತಾ ಇದೆ, ಈ ಇಂಡಿಯನ್ ಫುಡ್. ಮತ್ತೆ ನೀನು ಈ ಮಲ್ಲಿಗೆ ದಿಂಡು, ಒಡವೆ, ಸೀರೆ, ನೀನು ಕಾವ್ಯಂತರ ಅಲ್ಲ ಅನುಪಮಂತರ ಕಾಣಿಸ್ತಿದ್ಯಾ? ಇವಾಗ ನಿನ್ಗೆ ನನ್ನಲ್ಲಿ ಅನುಪಮ ಕಾಣಿಸ್ತಿದ್ದಾಳ? ಗೋ ಟು ಹೆಲ್. ವಾಟ್ ಆರ್ ಯು ಡೂಯಿಂಗ್ ಕಾವ್ಯ? ನಿನ್ಗೋಸ್ಕರ ರೆಡಿ ಆಗಿದ್ದೇವಿ, ನಿನ್ಗೆ ಇಷ್ಟ ಆಗಿಲ್ಲ ಆದ್ರೆ ವಾಟ್ಸ್ ದ ಪಾಯಿಂಟ್? ಯೂಶಲಿ ಈ ತರ ಇಶ್ಯೂಸ್ ಒಂದ್ ಹೆಂಡತಿಗಿರುತ್ತೆ, ಅವಳ ಗಂಡ ಅವಳ ಜೊತೆ ಇದ್ದನು ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ. ಆದ್ರೆ ನನ್ ಕೇಸಲ್ಲಿ ಎಲ್ಲ ಉಲ್ಟಾನೆ, ಯಾವಾಗ ನೋಡಿದ್ರು ನನ್ ಬಾಯ್ ಫ್ರೆಂಡ್ ಅವನ್ ಹೆಂಡತಿ ಬಗ್ಗೆನೆ ಯೋಚಿಸ್ತಿರ್ತಾನೆ. ಹಾಗೇನಿಲ್ಲ, ಹಾಗೇನೆ ಇರೋದು ವಿ. ಪ್ರತಿ ಮಾತಲ್ಲೂ ಎಲ್ಲ ಮಾತಲ್ಲೂ ಬರೀ ಅನುಪಮ ಬಗ್ಗೆನೆ ಮಾತಾಡ್ತೀಯಾ? ನಂದೇ ತಪ್ಪು ಅನ್ಸುತ್ತೆ, ಯಾಕಂದ್ರೆ ನಾನ್ ನಿನ್ ಬಗ್ಗೆ ಅಷ್ಟು ಯೋಚಿಸ್ತೀನಿ. ನಿನಗ್ ಪಾಸ್ತಾ ಇಷ್ಟ ಇಲ್ಲ, ಅದಕ್ಕೆ ನಾನ್ ನಿನ್ಗೆ ಇಂಡಿಯನ್ ಫುಡ್ ಮಾಡಿದೀನಿ. ಆದ್ರೆ ನಿನಗ್ ನನ್ ಎಫರ್ಟೇ ಕಾಣಿಸ್ಲಿಲ್ಲ, ಯಾವಾಗ್ಲೂ ನಿನಗ್ ನನ್ ಎಫರ್ಟ್ ಕಾಣಿಸಲ್ಲ. ನಿನಗ್ ಕಾಣಿಸಿದ್ದು ಬರೀ ಒಂದೇನೆ, ನಾನ್ ಅನುಪಮನ ಕಾಪಿ ಮಾಡ್ತೀನಿ ಅನ್ನೋದು. ನಿನ್ಗ್ ಏನ್ ಅನ್ಸುತ್ತೆ, ಇಡೀ ಜಗತ್ತಲ್ಲಿ ಬರೀ ಅನುಪಮ ಮಾತ್ರ ರಂಗೋಲಿ ಹಾಕ್ತಾಳ? ಅವಳ್ ಮಾತ್ರ ರಂಗೋಲಿ ಹಾಕೋದು, ಅವಳ್ ಮಾತ್ರ ಹೂ ಮುಡ್ಕೊಳ್ಳೋದು, ಎಲ್ಲ ಅವಳ್ ಮಾತ್ರ ಮಾಡದಾ?